ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಆರನೇ ಪಾಠ ಸಿದ್ಧಾರೂಢರ ಜಾತ್ರೆ ಈ ವರ್ಷ ಸೇರ್ಪಡೆಯಾಗಿರುವಂಥ ಹೊಸ ಪಾಠ ಇದು ಇದರ ಅಭ್ಯಾಸಗಳನ್ನು ನೋಡೋಣ ಇಲ್ಲಿ ಕೃತಿಕಾರರ ಪರಿಚಯವನ್ನು ಕೊಟ್ಟಿರುವುದಿಲ್ಲ ಯಾಕೆಂದರೆ ಇದು ಸಮಿತಿಯ ರಚನೆಯಾಗಿದೆ ಪಠ್ಯಪುಸ್ತಕ ಸಮಿತಿಯವರು ಇದನ್ನು ರಚಿಸಿದ್ದಾರೆ ಈಗ ಅಭ್ಯಾಸಗಳನ್ನು ನೋಡೋಣ ಪದಗಳ ಅರ್ಥ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಹಿರೇಮಣಿ ನೋಡಿ ಹಿರೇಮಣಿ ಅಂತಂದರೆ ತರಗತಿಯ ನಾಯಕ ಮುಂದಾಳು ಸ್ಕೂಲ್ನಲ್ಲಿ ನಿಮಗೆ ಇದಂತ ಅಂತ ಮಾಡಿರ್ತಾರೆ ಸ್ಕೂಲ್ನಲ್ಲಿ ಒಬ್ಬರು ನಿಮ್ಮನ್ನೆಲ್ಲ ರಿಪ್ರೆಸೆಂಟ್ ಮಾಡುವಂಥ ಒಬ್ಬರು ಮುಂದಾಳು ಇರ್ತಾರೆ ಅದಕ್ಕೆ ಹಿರೇಮಣಿ ಅಂತ ಕರೆದಿದ್ದಾರೆ ಇಲ್ಲಿ ತರಗತಿಯ ನಾಯಕ ಅಥವಾ ಮುಂದಾಳು ಕ್ಲಾಸ್ ರಿಪ್ರೆಸೆಂಟೇಟಿವ್ ಅಂತ ಇರ್ತಾರಲ್ಲ ಆ ಥರ ಇದು ಕರ್ಮಭೂಮಿ ಕಾರ್ಯಕ್ಷೇತ್ರ ಕೆಲಸ ಮಾಡಿದ ಸ್ಥಳ ಅಥವಾ ಕೆಲಸ ಮಾಡುವ ಸ್ಥಳ ಅದಕ್ಕೆ ಕರ್ಮಭೂಮಿ ಅಂತ ಕರೀತಾರೆ ಪತಾಕೆ ಪತಾಕೆ ಅಂದರೆ ಧ್ವಜ ಬಾವುಟ ಜನಸ್ತೋಮ ಜನಸಮೂಹ ಜನರ ಗುಂಪು ನೋಡಿ ಈ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಹಿಂದೆ ಮುಂದೆ ಕೊಟ್ಟಿದ್ದಾರೆ ಅಲ್ಲಿ ಜಾತ್ರೆ ದಿನ ಶಿವರಾತ್ರಿಯ ಕೂಡುತ್ತದೆ ನೋಡಿ ಶಿವರಾತ್ರಿಯ ದಿನ ಅಲ್ಲಿ ಜಾತ್ರೆ ಕೂಡುತ್ತದೆ ಅಂತ ಆಗಬೇಕು ಶಿವರಾತ್ರಿಯ ದಿನ ಅಲ್ಲಿ ಜಾತ್ರೆ ಕೂಡುತ್ತದೆ ಮಠದ ಮಂಟಪ ಮುಂದೆ ಹಾಕಿದ್ದರು ದೊಡ್ಡ ನೋಡಿ ಮಠದ ಮುಂದೆ ದೊಡ್ಡ ಮಂಟಪ ಹಾಕಿದ್ದರು ಮಠದ ಮುಂದೆ ದೊಡ್ಡ ಮಂಟಪ ಹಾಕಿದ್ದರು ಮಿಠಾಯಿಗಳನ್ನು ಶಾಲೆಯ ಕೊಂಡರು ಮಕ್ಕಳು ಇದೇನಾಗಬೇಕು ಶಾಲೆಯ ಮಕ್ಕಳು ಮಿಠಾಯಿಗಳನ್ನು ಕೊಂಡರು ಶಾಲೆಯ ಮಕ್ಕಳು ಮಿಠಾಯಿಗಳನ್ನು ಕೊಂಡರು ಹೋರಾಟದ ಸಕ್ರಿಯವಾಗಿದ್ದ ಸ್ವಾತಂತ್ರ್ಯ ಮಠವಿದು ಸಮಯದಲ್ಲಿ ನೋಡಿ ಸ್ವಾತಂತ್ರ್ಯ ಹೋರಾಟದ ಸಮಯವ ಸಮಯದಲ್ಲಿ ಸಕ್ರಿಯವಾಗಿದ್ದ ಮಠವಿದು ಅಂತ ಆಗಬೇಕು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಸಕ್ರಿಯವಾಗಿದ್ದ ಮಠವಿದು ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಅಂತ ಕೊಟ್ಟಿದ್ದಾರೆ ಪ್ರೇರಣೆ ನೋಡಿ ಒಂದು ಹುರಿದುಂಬಿಸೋದು ಹೀಗೆ ಮಾಡು ನೀನು ಇದನ್ನು ಮಾಡು ಅಂತ ಗುರುಗಳ ಪ್ರೇರಣೆಯಿಂದ ರವಿಯು ಸಂಗೀತ ಕಲಿತನು ನೋಡಿ ಗುರುಗಳ ಪ್ರೇರಣೆಯಿಂದ ರವಿ ಏನು ಮಾಡಿದ ಸಂಗೀತ ಕಲಿತನು ನೀ ಸಂಗೀತ ಕಲಿ ಅಂತ ಗುರುಗಳು ಅವನಿಗೆ ಹುರಿದುಂಬಿಸಿದರು ಆದ ಕಾರಣ ಸಂಗೀತ ಕಲಿತಾ ಅಂತ ಇದೇ ರೀತಿ ನೀವು ಬೇರೆ ಬೇರೆ ವಾಕ್ಯಗಳನ್ನು ಮಾಡಬಹುದು ಕಷ್ಟ ಕಾರ್ಪಣ್ಯ ಪಾಂಡವರು ವನವಾಸದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದರು ಅಂದರೆ ಅಂದರೆ ಅನೇಕ ತಾಪತ್ರಯ ತೊಂದರೆ ಅನುಭವಿಸಿದರು ಹುರುಪು ಕ್ರಿಕೆಟ್ ಆಡುವುದೆಂದರೆ ರಮೇಶನಿಗೆ ತುಂಬ ಹುರುಪು ಇದೇ ರೀತಿ ನೀವು ಬೇರೆ ಬೇರೆ ಆಟದ ಹೆಸರನ್ನು ಬರೀಬೋದು ಫುಟ್ಬಾಲ್ ಆಡುವುದೆಂದರೆ ರಮೇಶನಿಗೆ ತುಂಬ ಹುರುಪು ಹಾಕಿ ಆಡುವುದೆಂದರೆ ನನಗೆ ತುಂಬ ಹುರುಪು ಹೀಗೆ ನೀವು ಅನೇಕ ಥರದ ವಾಕ್ಯಗಳನ್ನು ಮಾಡಬಹುದು ನೋಡಿ ಸ್ವಯಂ ಸೇವಕ ಜನರಿಗೆ ಸಹಾಯ ಕಲ್ಪಿಸಲು ಶಾಲಾ ಮಕ್ಕಳು ಸ್ವಯಂ ಸೇವಕರಾಗಿ ದುಡಿದರು ನೋಡಿ ಸ್ಕೌಟ್ಸ್ಗೆ ಗೈಡ್ಸ್ ಎಲ್ಲ ಸೇರಿರ್ತೀರ ಅಲ್ಲೆಲ್ಲ ನಿಮಗೆ ಬೇರೆ ಬೇರೆ ಜನರಿಗೆ ಸಹಾಯ ಮಾಡಲಿಕ್ಕೆಲ್ಲ ಹೇಳ್ತಾರೆ ಸ್ವಯಂ ಸೇವಕರಾಗಿ ಆಗ ನಾವು ಯಾವುದೇ ಒಂದು ದುಡ್ಡು ಇಸ್ಕೊಳ್ಳದೆ ಏನು ಅಪೇಕ್ಷೆ ಮಾಡದೆ ನಮ್ಮ ನಾವು ನಾವಾಗಿಯೇ ಹೋಗಿ ಜನರಿಗೆ ಸಹಾಯ ಮಾಡ್ತೀವಿ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ನೋಡಿ ಪ್ರಶ್ನೋತ್ತರ ಪ್ರಾರಂಭ ಮಾಡ್ತಾ ಇದ್ದೀವಿ ಸಿದ್ಧಾರೂಢ ಮಠವು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಸಿದ್ಧಾರೂಢರ ಮಠವು ಧಾರವಾಡ ಜಿಲ್ಲೆಯಲ್ಲಿದೆ ನಿಮಗೆಲ್ಲ ಗೊತ್ತಿದೆ ಸಿದ್ಧಾರೂಢರ ಮಠ ಹುಬ್ಬಳ್ಳಿಯಲ್ಲಿ ಇದೆ ನೀವು ಯಾರಾದರೂ ಇಲ್ಲಿ ಹುಬ್ಬಳ್ಳಿಯವರು ನೋಡ್ತಾ ಇದ್ರೆ ಅಥವಾ ಸಾಕಷ್ಟು ಜನ ಸಿದ್ಧಾರೂಢ ಮಠವನ್ನು ನೋಡಿರಬೇಕು ಶಾಲೆಯ ಮಕ್ಕಳಿಗೆ ದಾರಿಯ ದಣಿವು ಏಕೆ ಆಗಲಿಲ್ಲ ನೋಡಿ ಹಲವು ಚರ್ಚೆ ಸಂವಾದಗಳು ದಾರಿಯುದ್ದಕ್ಕೂ ನಡೆದಿದ್ದರಿಂದ ಶಾಲೆಯ ಮಕ್ಕಳಿಗೆ ದಣಿವು ಆಗಲಿಲ್ಲ ಅಂದರೆ ಅವರು ಮಾತಾಡ್ತಾ ಶಾಲೆ ಮಕ್ಕಳೆಲ್ಲ ಚರ್ಚೆ ಸಂವಾದ ಮಾಡ್ತಾ ನಡೆದಿದ್ದರಿಂದ ಅವ್ರಿಗೆ ದಾರಿಯ ದಣಿವು ಆಗಲಿಲ್ಲ ದಾರಿ ದೂರ ಅಂತ ಅವ್ರಿಗೆ ಅನಿಸ್ಲಿಲ್ಲ ಸಿದ್ಧಾರೂಢ ಸ್ವಾಮಿಗಳು ಮೂಲತಃ ಯಾವ ಊರಿನವರು ಅಂದರೆ ಮೂಲತಃ ಪ್ರಾಪರ್ ಯಾವ ಊರಿನವರು ನೀವು ಅಂತ ಕೇಳ್ತಾರಲ್ಲ ಆ ರೀತಿ ಸಿದ್ಧಾರೂಢ ಸ್ವಾಮಿಗಳು ಮೂಲತಃ ಬೀದರ್ ಜಿಲ್ಲೆಯ ಚಳಕಾಪುರದವರು ನೋಡಿ ಅವರು ನೋಡಿ ಸ್ವಾಮಿಗಳು ಯಾವ ಮಂತ್ರವನ್ನು ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಬೋಧಿಸಿದರು ನೋಡಿ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಸ್ವಾಮಿಗಳು ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಬೋಧಿಸಿದರು ಯಾವ ಮಂತ್ರ ಓಂ ನಮಃ ಶಿವಾಯ ಅನ್ನುವಂಥ ಪಂಚಾಕ್ಷರಿ ಮಂತ್ರ ಇದು ಪಂಚಾಕ್ಷರಿ ಮಂತ್ರ ಅಂತ ಕೂಡ ನೀವು ಬರಿಬೋದು ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಸ್ವಾಮಿಗಳು ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಬೋಧಿಸಿದರು ಮಠದಲ್ಲಿ ಮಕ್ಕಳು ಯಾವ ಯಾವ ಕೆಲಸ ಮಾಡಿದರು ಯಾವ ಕೆಲಸ ಮಾಡಿದರು ಮಠದಲ್ಲಿ ಮಕ್ಕಳಲ್ಲಿ ಕೆಲವರು ನೀರು ತಂದುಕೊಟ್ರು ಕೆಲವರು ಬಂದ ಜನರಿಗೆ ಊಟ ಬಡಿಸಿದರು ನೋಡಿ ಕೆಲವರು ನೀರು ತಂದು ಕೊಟ್ಟರು ಕೆಲವರು ಬಂದ ಜನರಿಗೆ ಊಟ ಬಡಿಸಿದರು ಶಾಲಾ ಮಕ್ಕಳು ಯಾವ ಆಟಗಳನ್ನು ಆಡಿದರು ನೋಡಿ ಸಿದ್ದಾರ್ಯ ಮಠದ ಮುಂದೆ ಜಾತ್ರೆ ಇದ್ದ ಹಾಗೆ ಇತ್ತು ಜಾತ್ರೆಯಲ್ಲಿ ಯಾವ್ಯಾವ ಆಟಗಳನ್ನು ಆಡಿದರೂ ಶಾಲಾ ಮಕ್ಕಳು ತೊಟ್ಟಿಲಜೀಕ ನೋಡಿ ತೊಟ್ಟಿಲಜೀಕಾ ಅಂತ ಕನ್ನಡದಲ್ಲಿ ಬರೆದಿದ್ದಾರೆ ತೊಟ್ಟಿಲು ಜೀಕ ನೋಡಿರಬೇಕು ನೀವು ಹಾಗೂ ಕುದುರೆ ಆನೆ ಒಂಟೆಗಳಿಂದ ಕೂಡಿದ ತಿರುಗು ಯಂತ್ರಗಳಲ್ಲಿ ಕುಳಿತು ಆಟವಾಡಿದರು ನೋಡಿ ತೊಟ್ಟಿಲು ಜೀಕ ಇವು ಕೊಲಂಬಸ್ ಅಂತೆಲ್ಲ ಇರ್ತವೆ ನೀವು ನೋಡಿರಬೇಕು ಹಾಗೂ ಕುದುರೆಯ ಆನೆ ಒಂಟೆಗಳಿಂದ ಕೂಡಿದ ತಿರುಗು ಯಂತ್ರಗಳಲ್ಲಿ ತಿರುಗುಣಿ ಇರ್ತವೆ ನೋಡಿರ್ಬೇಕು ನೀವು ಜಾತ್ರೆಯಲ್ಲಿ ದೊಡ್ಡ ದೊಡ್ಡ ತಿರುಗುಣಿಗಳು ಬಂದಿರ್ತವೆ ಕುಳಿತು ಆಟವಾಡಿದರು ನೋಡಿ ಏಳನೇ ಪ್ರಶ್ನೆ ನೋಡೋಣ ಸಿದ್ಧಾರ್ಢನ ಮಠದ ಸ್ಫೂರ್ತಿಯನ್ನು ಪಡೆದ ರಾಷ್ಟ್ರ ನಾಯಕರು ಯಾರು ನೋಡಿ ಸಿದ್ಧಾರ್ಢನ ಮಠದಿಂದ ಸ್ಫೂರ್ತಿ ಇಲ್ಲಿ ಇವತ್ತು ಬರಬೇಕು ಸ್ಫೂರ್ತಿ ಆಗಬೇಕು ಸ್ಫೂರ್ತಿ ಪಡೆದಂಥ ರಾಷ್ಟ್ರ ನಾಯಕರು ಯಾರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದ್ದ ಗಾಂಧೀಜಿ ಮತ್ತು ತಿಲಕರಂಥ ರಾಷ್ಟ್ರೀಯ ನಾಯಕರು ಬಾಲಗಂಗಾಧರ ತಿಲಕರು ನಿಮ್ಗೆ ಗೊತ್ತಿರಬೇಕು ರಾಷ್ಟ್ರೀಯ ನಾಯಕರು ಸಿದ್ಧಾರೂಢ ಮಠದಿಂದ ಸ್ಫೂರ್ತಿಯನ್ನು ಪಡೆದರು ನೋಡ್ರಿ ಅಂತ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಮಹಾನುಭವರಿಗೆಲ್ಲ ಈ ನಮ್ಮ ಮಠ ಸ್ಫೂರ್ತಿಯನ್ನು ನೀಡಿದೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ನೋಡಿ ಸಿದ್ಧಾರೂಢ ಸ್ವಾಮಿಗಳ ಜೀವನದ ಬಗ್ಗೆ ತಿಳಿಸಿರಿ ಅಂತಂದಿದ್ದಾರೆ ಸಿದ್ಧಾರೂಢರು ಬೀದರ್ ಜಿಲ್ಲೆಯ ಚಳಕಾಪುರದಲ್ಲಿ ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ಜನಿಸಿದರು ನೋಡಿ ನಿಮ್ಮ ಕನ್ನಡ ಅಂಕಿ ಕೆಲವೊಬ್ಬರಿಗೆ ಕನ್ಫ್ಯೂಸ್ ಆಗ್ತಾ ಅಂದ್ಕೊಂಡು ಇಂಗ್ಲೀಷ್ನಲ್ಲಿ ಬರೆದಿದ್ದೀನಿ ಹದ್ ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ಜನಿಸಿದರು ಅವರಿಗೆ ಚಿಕ್ಕಂದಿನಲ್ಲಿಯೇ ಐಹಿಕ ಸುಖ ಭೋಗಗಳಲ್ಲಿ ವಿರಕ್ತಿ ಬಂದು ಸನ್ಯಾಸವನ್ನು ಸ್ವೀಕಾರ ಮಾಡಿದರು ನೋಡಿ ಅವರಿಗೆ ಈ ನಮ್ಮ ನಿಮ್ಮ ಹಾಗೆ ಈ ಜೀವನದ ಸುಖ ಭೋಗಗಳಲ್ಲಿ ಅವ್ರಿಗೆ ಆಸಕ್ತಿ ಇರಲಿಲ್ಲ ಅದರಲ್ಲಿ ಅವರಿಗೆ ವಿರಕ್ತಿ ಬಂದು ಸನ್ಯಾಸವನ್ನು ಸ್ವೀಕಾರ ಮಾಡಿದರು ಮನೆ ಬಿಟ್ಟು ಸಂಚಾರಿಯಾಗಿ ಊರಿಂದ ಊರಿಗೆ ಸಂಚರಿಸುತ್ತಾ ತಮ್ಮ ನಲವತ್ತೊಂದನೇ ವಯಸ್ಸಿನಲ್ಲಿ ಹುಬ್ಬಳ್ಳಿಯಲ್ಲಿ ಬಂದು ನೆಲೆ ನಿಂತು ಅನೇಕ ಮಹಾನ್ ವ್ಯಕ್ತಿಗಳಿಗೆ ಸ್ಫೂರ್ತಿಯಾದರು ನೋಡಿ ಮಠವು ಸಮಾಜದಲ್ಲಿ ಹೇಗೆ ದಾರಿದೀಪವಾಗಿದೆ ನೋಡಿ ಮಠಗಳು ಹಲವಾರು ರೀತಿಯಲ್ಲಿ ಸಮಾಜಕ್ಕೆ ಸಹಾಯವನ್ನು ಮಾಡುತ್ತವೆ ಬಡಬಗ್ಗರಿಗೆ ಧನ ಸಹಾಯ ಮಾಡಬಹುದು ವಿದ್ಯಾರ್ಥಿಗಳಿಗೆ ಊಟ ವಸತಿ ನೀಡಬಹುದು ದಿಕ್ಕು ತೋಚದವರಿಗೆ ಮಾನಸಿಕ ನೆಮ್ಮದಿ ನೀಡುವ ಉಪದೇಶ ಮಾಡಬಹುದು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಬಹುದು ನೋಡಿ ಪಾಠ ಪ್ರವಚನಗಳನ್ನು ರಾಮಾಯಣ ಮಹಾಭಾರತ ಭಗವದ್ಗೀತೆ ಇಂಥ ಅನೇಕ ಪ್ರವಚನಗಳನ್ನು ಕೂಡ ಇರ್ತವೆ ಮಠಗಳು ಒಟ್ಟಾರೆ ಮಠಗಳು ಸಮಾಜಕ್ಕೆ ದಾರಿದೀಪವಾಗಿವೆ ಅಂತ ಹೇಳ್ಬೋದು ನಾವು ಒಟ್ಟಾರೆ ಮಠಗಳು ಸಮಾಜಕ್ಕೆ ದಾರಿದೀಪವಾಗಿವೆ ಮಾರ್ಗದರ್ಶನವನ್ನು ಮಾಡ್ತವೆ ನೋಡಿ ಸಿದ್ಧಾರೂಢರ ಜಾತ್ರೆ ತೇರೆಳೆಯುವ ಸಂದರ್ಭವನ್ನು ವರ್ಣಿಸಿರಿ ಅಂತ ಕೊಟ್ಟಿದ್ದಾರೆ ನೋಡ್ರಿ ಮಠದ ಮುಂದೆ ಒಂದು ದೊಡ್ಡ ಮಂಟಪ ಅದರ ಮುಂದೆ ಬಣ್ಣ ಬಣ್ಣದ ಅರಿವೆ ಸುತ್ತಿ ಪತಾಕೆಗಳನ್ನು ಹಚ್ಚಿ ಅಂದರೆ ಬಾವುಟಗಳನ್ನು ಹಚ್ಚಿ ಸಿಂಗರಿಸಿದ ದೊಡ್ಡ ತೇರು ನಿಂತಿತ್ತು ನಾಲ್ಕು ಗಂಟೆಗೆ ಜನರೆಲ್ಲ ತೇರು ನೋಡಲು ಸೇರಿದರು ನೋಡಿ ಅಲ್ಲಲ್ಲಿ ಫುಡ್ ಫುಲ್ ಸ್ಟಾಪ್ ಹೋಗಿದ್ದಾವೆ ನೀವು ಹಾಕೊಳ್ರಿ ನಾಲ್ಕು ಗಂಟೆಗೆ ಜನರೆಲ್ಲ ತೇರು ನೋಡಲು ಸೇರಿದರು ಕೆಲವರು ಗುಂಪು ಗುಂಪಾಗಿ ಅಲ್ಲಲ್ಲಿ ನಿಂತರು ಕೆಲವರು ತೇರಿನ ಹಗ್ಗ ಹಿಡಿದು ಅದರ ಸಮೀಪ ನಿಂತರು ಎಲ್ಲರೂ ಹರ ಹರ ಮಹಾದೇವ ಎಂದು ಭಕ್ತಿಯಿಂದ ಕೂಗುತ್ತಾ ತೇರನ್ನು ಎಳೆಯತೊಡಗಿದ್ರು ನೋಡಿ ಅವರೆಲ್ಲ ಹರ ಹರ ಮಹಾದೇವ ಅಂತ ಭಕ್ತಿಯಿಂದ ಕೂಗ್ತಾ ತೇರನ್ನು ಎಳೆಯತೊಡಗಿದ್ರು ಕೆಳಗಿನ ವಾಕ್ಯಗಳಲ್ಲಿ ಜೋಡು ನುಡಿಗಳನ್ನು ಗುರುತಿಸಿ ಬರೆಯಿರಿ ಅಂತ ಹೇಳಿದರೆ ನಮ್ಮ ನೆರೆಹೊರೆಯವರು ಬಹಳ ಒಳ್ಳೆಯವರು ಇದರಲ್ಲಿ ಜೋಡು ನುಡಿ ಯಾವುದು ನೆರೆ ಹೊರೆ ನೆರೆ ಹೊರೆ ಅನ್ನೋದು ಜೋಡು ನುಡಿ ಅಮ್ಮ ರಾತ್ರಿ ಹಗಲು ಕೆಲಸ ಮಾಡುತ್ತಾಳೆ ನೋಡಿ ರಾತ್ರಿ ಹಗಲು ಕೆಲಸ ಮಾಡಿದಿನ ಅಂತ ಹೇಳ್ತೀವಿ ರಾತ್ರಿ ಹಗಲು ಅನ್ನೋದು ಜೋಡು ನುಡಿ ನಾಟಕದಲ್ಲಿ ವಿಧ ವಿಧವಾದ ಉಡುಗೆ ತೊಡುಗೆಗಳನ್ನು ಧರಿಸಿರುತ್ತಾರೆ ನೋಡಿ ಉಡುಗಿ ತೊಡುಗೆ ಉಡುಗೆ ತೊಡುಗೆ ಅನ್ನೋದು ಜೋಡು ನುಡಿ ಸರಿ ಹೊಂದುವ ಬಿಡಿಪದಗಳನ್ನು ಸೇರಿಸಿ ಜೋಡಿ ನುಡಿಗಳನ್ನು ರಚಿಸಿರಿ ಅಂತಂದಿದ್ದಾರೆ ಈಗಾಗಲೇ ರಚಿಸಿ ಕೊಟ್ಟಿದ್ದೀನಿ ನೋಡಿ ಆಟ ಪಾಠ ತಿಂಡಿ ತೀರ್ಥ ಹೊರಗೆ ಒಳಗೆ ದಿಕ್ಕು ದೆಸೆ ಅಕ್ಕ ಪಕ್ಕ ಹಳ್ಳ ಕೊಳ್ಳ ನೋಡಿ ಆಟ ಪಾಠ ತಿಂಡಿ ತೀರ್ಥ ಹೊರಗೆ ಒಳಗೆ ದಿಕ್ಕು ದೆಸೆ ಅಕ್ಕ ಪಕ್ಕ ಹಳ್ಳ ಕೊಳ್ಳ ತುಂಬ ಸುಲಭವಾದಂಥ ಜೋಡು ನುಡಿಗಳಿವೆ ನೋಡಿ ಇಲ್ಲಿಗೆ ಈ ಸಿದ್ಧಾರೂಢರ ಜಾತ್ರೆ ಎನ್ನುವಂಥ ಪಾಠ ಮುಕ್ತಾಯವಾಯಿತು ಮತ್ತೆ ಮುಂದಿನ ಪಾಠ ಪದ್ಯಗಳೊಂದಿಗೆ ಭೇಟಿಯಾಗೋಣ ನಾವು ಮಾಡುವ ಕನ್ನಡ ಇಂಗ್ಲಿಷ್ ಹಿಂದಿ ಸಮಾಜ ವಿಜ್ಞಾನ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ ನಿಮಗೆ ಅದರಿಂದ ತುಂಬ ಅನುಕೂಲ ಆಗ್ತದೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆನ್ ಇಟ್ಕೊಳ್ಳಿ ಅಂದರೆ ನಾವು ಮಾಡೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ನಿಮ್ಮ ಮೊಬೈಲ್ಗೆ ನೇರವಾಗಿ ಬಂದು ನಿಮಗೆ ನೋಡಲಿಕ್ಕೆ ಸುಲಭ ಆಗ್ತದೆ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು